ಎಲ್ಲರಿಗೂ ನಮಸ್ಕಾರ. ಪತ್ರಕರ್ತರ ಸ್ನೇಹಿತರಿಗೂ, ಮಾಧ್ಯಮ ಮಿತ್ರರ ಸ್ನೇಹಿತರಿಗೂ, ಮುಖ್ಯವಾಗಿ ಈ ಜಾಗನೇ ಸಹಕಾರ ರಂಗದ ಜಾಗ ಇದೆ. ಕಮ್ಯುನಿಟಿ ಬ್ಯಾಂಕ್ ಅಂತ ಹೇಳಿದ್ರೆ ಸಹಕಾರ ರಂಗ ಅಂದ್ರೆ ರೈತರಿಗೆ ಸಂಬಂಧಪಟ್ಟಿರ್ತಂತ ಒಂದು ಸಂಘ ಇದೆ. ಮೊದಲನೇದಾಗಿ ಎಲ್ಲ ನಿರ್ದೇಶಕರು ಎಲ್ಲ ಇದೀರಿದ್ದೀರಿ, ಎಲ್ಲರೂ ಇದ್ರೆ ಒಂದನೇ ಸಲ, ಎರಡನೇ ಸಲ, ಮೂರನೇ ಸಲ ಎಲ್ಲ ನಿರ್ದೇಶಕರಿದ್ದೀರಿ, ಎಕ್ಸ್ ನಿರ್ದೇಶಕರು ಇದ್ದಾರೆ, ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಏನಂದ್ರೆ ಸಹಕಾರ ಒಂದು ಕ್ಷೇತ್ರದಲ್ಲಿ ನನಗೆ ಮುಂಚೆನೂ ಒಂದು ಎರಡು ಮೂರು ಸಲ ಹೇಳಿದ್ದೆ. ಏನಂತ ಹೇಳಿದ್ದೆ ಅಂದ್ರೆ ನಾನು MLA ಆಗಿ ಕೆಲಸ ಮಾಡಿದ್ರು ಸಹಕಾರ ಕ್ಷೇತ್ರದಲ್ಲಿ DAPS ತೃಪ್ತಿ ತಂದಿದೆ ಅಂತ ಹೇಳಿದೆ, ತೃಪ್ತಿ ತಂದಿದೆ ಅಂತ. ಅದಕ್ಕೆ ಅವತ್ತು ನಮ್ಮ PAT ಬ್ಯಾಂಕ್ ಎಲ್ಲ ನಿರ್ದೇಶಕರಿಗೂ, ಅಧ್ಯಕ್ಷರಿಗೂ, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೂ, ಮುಖ್ಯವಾಗಿ ನಮ್ಮ ಶಿವಣ್ಣ ಅವ್ರಿಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ನಿಮಗೂ ಒಳ್ಳೆಯದಾಗಲಿ ಸಹಕಾರ ಕ್ಷೇತ್ರದಲ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇವತ್ತು ಸಹಕಾರ ಕ್ಷೇತ್ರದಲ್ಲಿ ಏನಾದರೂ ನಮಗೆ ಇವತ್ತು ನಮ್ಮ ಮುಳುಬಾಗಲ ತಾಲೂಕು DAPSMS ಸಹಕಾರ ರತ್ನ ಪ್ರಶಸ್ತಿ ಸಿಕ್ಕಿದೆ ಅಂದರೆ ಅದಕ್ಕೆ ಕಾರಣ, ಮೂಲ ಕಾರಣ ಮುಳುಬಾಗಲ ತಾಲೂಕಿನ ಎಲ್ಲ ರೈತರು ಎಲ್ಲ ಮೂಲ ಕಾರಣಕರ್ತರು. ಯಾಕಂದ್ರೆ ಐಡಿಯಾ ಕೊಟ್ಟಿದ್ದು ಮೊದಲು DAPSMS ನಮ್ಗೆ ಹೋಗ್ಬೇಕು ಅಂತ ಐಡಿಯಾ ಕೊಟ್ಟಿದ್ದು ನಮ್ಮ ನೀಲಕಂಠನ್ ಅವರು ಐಡಿಯಾ ಕೊಟ್ಟರು ಇದು ಮಾಡ್ಬೇಕಪ್ಪ ಹೀಗೆ. ಅದು MV ಕೃಷ್ಣಪ್ಪನವರು ಫೌಂಡರ್ ಅಧ್ಯಕ್ಷರಿಗೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ನೀನೇನಾದ್ರೂ ಬಂದರೆ ಸ್ವಲ್ಪ ಸರಿ ಹೋಗ್ಬೋದು, ಸ್ವಲ್ಪ ವೀಕ್ ಆಗಿದೆ ಈಗ, ಆ ವೀಕ್ ಆಗಿರೋದು ಸ್ವಲ್ಪ ಸ್ಟ್ರಾಂಗ್ ಮಾಡ್ಬೋದು ಅಂತ ಹೇಳಿದ್ರು. ಅವತ್ತು ಎಲೆಕ್ಷನ್ ನಿಂತಿದ್ವಿ, ಅದು ಇನಾಮ್ನೆಸ್ ಆಗುವಂಥ ಇದನ್ನು ಆಗದಂಗೆ ಮಾಡಿ ಕೆಲವರು ಎಲೆಕ್ಷನ್ ಆಯಿತು, ಎಲೆಕ್ಷನ್ ಆದ್ರೆ ಅವ್ರಿಗೆ ಡಿಪಾಸಿಟ್ ಬಂದು ನಾವು ಗೆದ್ವಿ ಇವತ್ತು. ಅದರ ಫಲಿತಾಂಶ ಏನು ಅನ್ನೋದನ್ನು ನಾವು DAPSMS Societyನಲ್ಲಿ ತೋರಿಸಿದ್ದೀವಿ. ಇವತ್ತು ಆ ಫಲಿತಾಂಶ ಏನು ತೋರಿಸಿದ್ದೀವಿ, ಅದಕ್ಕೆ ಎಲ್ಲರಿಗೂ ನಾನು PLD ಬ್ಯಾಂಕಲ್ಲಿ ಕರೆದು ಇವತ್ತು ಸನ್ಮಾನ ಮಾಡಿದ್ದೀನಿ. PLD ಬ್ಯಾಂಕನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಗೊತ್ತಿದೆ. ಗ್ರೈಂಡ್ ವಿಲ್ಲು, ಅದು ಗ್ರೈಂಡ್ ವೆಲ್ ಬಾವಿಗಳು, ಬಾವಿಗಳದೆಲ್ಲ ಅವತ್ತು ಅದನ್ನೆಲ್ಲ ಒಂದು ಫ್ರೈಂಡ್ ವೆಲ್ಸ್ ಎಲ್ಲ ಅವತ್ತು ರೈತರು ದುಡ್ಡು ಕಟ್ಟೆ ಇದ್ದಾಗ ಆ ದುಡ್ಡನ್ನು ಒಂದ್ಸಲಿ 32 ಲಕ್ಷ 1 ಲಕ್ಷ ನಮ್ಗೆ ಇಷ್ಟೊತ್ತು ಹೇಳ್ತಾ ಇದ್ದೆ ನಮ್ಮ ತಿಮ್ಮರಾಜ ನಾರಾಯಣ ಅವರು. ಇದು ನಮ್ಮ ಯಾವುದು ಚಾಲುಕ್ಯ ಹೋಟ್ಲ್ ಹತ್ರ 16 ಲಕ್ಷ ಕೊಟ್ಟು ಕಳಿಸ್ದೆ ನಿಮ್ಮ ಕೈನಲ್ಲಿ, ಅದನ್ನ 12 ಲಕ್ಷ ಕೊಟ್ಟು ಕಳಿಸಿ ಕಟ್ರಿ ದುಡ್ಡು ಕಟ್ಬಿಟ್ರಿ ಅಂತೇಳಿ ಕೊಟ್ಟು ಕಳಿಸ್ದೆ ಅವತ್ತು. ಅದನ್ನು ಕಟ್ಟಿ ಕ್ಲಿಯರ್ ಆದ್ಮೇಲೆ ಆಮೇಲೆ ಇನ್ನೊಂದು ರಾಜೇಂದ್ರ ಕೋಟೆ ಹೇಳಿದಾಗ ರೀಸೆಂಟ್ ಆಗಿ ಇವ್ರ ಅಧ್ಯಕ್ಷ ಆದ್ಮೇಲೆ ಯಡಿಯೂರಪ್ಪ ರೈತರಿಗೆ ಸಾಲ ಮನ್ನಾ ಅದೇನು ಮಾಡಿದಾಗ ಬಡ್ಡಿ ರೈತ ಇದು ಅಂತ ಹೇಳಿದಾಗ ಅವಾಗ ಅದನ್ನ ಕಟ್ಟಿ ಬ್ಯಾಂಕನ್ನು ಹೊಂದಿದ್ವಿ. ಆಮೇಲೆ ಬ್ಯಾಂಕನ್ನು ಇಂಟೀರಿಯರ್ ಎಲ್ಲ ಮಾಡಿಸ್ಕೊಟ್ವಿ. ನಾನು ಸ್ವಂತ ವೆಚ್ಚದಲ್ಲಿ ಮಾಡಿರುವಂತಹದ್ದಲ್ಲ, ಏನಕ್ಕೋಸ್ಕರ ಮಾಡಿದ್ವಿ ಅಂದ್ರೆ ರೈತರು ಬರುವಂತ ಜಾಗ, ರೈತರಿಗೆ ಚೆನ್ನಾಗಿರ್ಬೇಕು, ರೈತರ ಉದ್ದೇಶಕ್ಕೆ ಹೋಗ್ಬೇಕು. ನಾ ಯಾವಾಗಾದ್ರೂ ಎಲ್ಲಾದ್ರೂ ಸ್ಪೀಚ್ ಮಾಡೋ ಜಾಗದಲ್ಲಿ ನೀವು ನೋಡಿರ್ತೀರಾ, ನಾನು ಹೇಳೋದು 4 ವಿಚಾರ ಹೇಳ್ತೀನಿ. ನಮ್ಮ ದೇಶದಲ್ಲಿ No. 1 ನಾವು ಎಜುಕೇಷನ್ ಕೊಡಬೇಕು, No. 2 ನಾವು ಹಾಸ್ಪಿಟಲ್ ಒಳ್ಳೆ ಫ್ರೀಯಾಗಿ ಕೊಡಬೇಕು ಎಲ್ಲರಿಗೂ. ಆಮೇಲೆ ರೈತರನ್ನ ಕಾಪಾಡ್ಕೊಡ್ಬೇಕು, ಗುಣಮಟ್ಟದ ಗೊಬ್ಬರ ಕೊಡಬೇಕು, ಗುಣಮಟ್ಟದ ಬಿತ್ತನೆ ಬೀಜ ಕೊಡಬೇಕು, ಅವ್ರಿಗೆಲ್ಲ ರೀತಿಯಾದಂಥ ಸಹಕಾರವನ್ನು ಕೊಡಬೇಕು. ಆಮೇಲೆ 4ನೇದು ಇಂಡಸ್ಟ್ರೀಸ್ ಕೊಡಬೇಕು. ಎಜುಕೇಷನ್ ಕೊಟ್ಟಾಗ ನಾವು ಇಂಡಸ್ಟ್ರೀಸ್ ಕೊಡಬೇಕು, ಯಾಕಂದ್ರೆ ಓದಿದ್ದವ್ರಿಗೆ ಎಂಪ್ಲಾಯ್ಮೆಂಟ್ ಸಿಗ್ಬೇಕಲ್ಲ. ಇದನ್ನ ತುಂಬ ಇಂಪಾರ್ಟೆಂಟು. ಈ 4 ಜನಗಳು ಕೊಟ್ಬಿಟ್ರೆ ಯಾರ ಮನೆಗೂ ಯಾರಾದರೂ ಯಾರು ಬರೋದೇ ಇಲ್ಲ. ಒಳ್ಳೆ ಎಜುಕೇಷನ್ ಕೊಟ್ಟರೆ ಎಲ್ಲ ಕೆಲಸ ಮಾಡ್ಕೊಂಡಿರ್ತಾನೆ, ರೈತರನ್ನ ಕಾಪಾಡ್ಕೊಂಡು ಬೆಳೆದ್ಕೊಂಡು ಅವರು ನಮಗೆ ಊಟ ಹಾಕ್ತಾರೆ. ಒಳ್ಳೆ ಹಾಸ್ಪಿಟ್ಲ್ ಕೊಟ್ಟರೆ ಯಾರು ನಮ್ಮ ಹತ್ರ ಬರೋದಿಲ್ಲ, ಹಾಸ್ಪಿಟ್ಲ್ಗೆ ಹೋಗ್ತಾರೆ, ಅವ್ರ ಆರೋಗ್ಯ ಬಗ್ಗೆ ಏನಾದರೂ ನೋಡ್ಕೊಳ್ತಾರೆ ಬರ್ತಾರೆ. ಇಂಡಸ್ಟ್ರಿ ಇದ್ದರೆ ಓದಿರೋದ್ರಲ್ಲೂ ಕೆಲಸ ಮಾಡ್ತಾರೆ. ಈ ರೀತಿಯಲ್ಲಿ ಮಾಡ್ಕೊಂಡು ಹೋದ್ರೆ ನಾವು ಒಳ್ಳೆಯದು. ಈ ಸಹಕಾರ ಕ್ಷೇತ್ರದಲ್ಲಿ ನಿಮಗೆಲ್ಲ ಎಷ್ಟು ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ, ಆದರೆ ಎಲ್ಲರೂ ಸೀನಿಯರ್ಸ್ ನೀವು ಸಹಕಾರ ಕ್ಷೇತ್ರದಲ್ಲಿ. ಸಹಕಾರ ಕ್ಷೇತ್ರದಲ್ಲಿ ಮಾಡೋಕ್ಕಾಗಲ್ಲ ಅನ್ನೋ ಕೆಲಸ ಯಾವುದೂ ಇಲ್ಲ, ಯಾವ ಕೆಲಸನೂ ಇಲ್ಲ ನೀವು ಮಾಡೋಕ್ಕಾಗಲ್ಲ ಅಂತ. ನೀವು ಸಹಕಾರ ಕ್ಷೇತ್ರದಿಂದ ಸ್ಕೂಲ್ ಮಾಡ್ತೀರಾ ಮಾಡಿ, ಪೆಟ್ರೋಲ್ ಬಂಕ್ ಮಾಡ್ತೀರಾ ಮಾಡಿ, ಗ್ಯಾಸ್ ಏಜೆನ್ಸಿ ಮಾಡ್ತೀರಾ ಮಾಡಿ, ನೀವು ಬೇರೆ ಬಿಸ್ನೆಸ್ ಮಾಡ್ತೀರಾ, ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತೀರಾ. ಇವಾಗ ನೀವು PLD ಬ್ಯಾಂಕಿಂದ ಬೇಕಂದ್ರೆ ನೀವು ಟೊಮೊಟೊ ಎಕ್ಸ್ಪೋರ್ಟ್ ಮಾಡ್ಬೋದು, ಬೇರೆ ಕಡೆಯಿಂದ ಟೊಮೊಟೊ ತರಿಸ್ಕೋಬಹುದು, ನೀವು ವೆಜಿಟೇಬಲ್ಸ್ ಕಳಿಸ್ಬೋದು, ಎಲ್ಲವೂ ಮಾಡ್ಬೋದು. ಎಲ್ಲದಕ್ಕೂ ಈಸಿಯಾಗಿ ಪರ್ಮಿಷನ್ ಸಿಗೋದಂಥದ್ದು ಸರ್ಕಾರ ಕ್ಷೇತ್ರದ ಕೋಆಪರೇಟಿವ್ ಸೊಸೈಟಿನಲ್ಲಿ ಮಾತ್ರ, ಕೋಆಪರೇಟಿವ್ ಡಿಪಾರ್ಟ್ಮೆಂಟಲ್ಲಿ ಮಾತ್ರ ನಮ್ಗೆ ಸಿಗೋದು ಈಸಿಯಾಗಿ ಎಲ್ಲದಕ್ಕೂ ಸಿಗೋದಂತ. ಖಂಡಿತವಾಗಿ ಇದೆಲ್ಲ ಮಾಡ್ತೀವಿ. ಇವತ್ತು ನಾವು ನಮ್ಮ DAPSMS ಅಲ್ಲಿ ನಮ್ಮ ನಿರ್ದೇಶಕರು ಎಲ್ಲ ನಿರ್ದೇಶಕರು ಅವರು ಇವರು ಅಂತಿಲ್ಲ, ಮೊದಲು ಯಾರು ಹೆಂಗಿದ್ರು ಏನೋ ಅದು ಗೊತ್ತಿಲ್ಲ, ಇವಾಗಂತೂ 100% ಎಲ್ಲ ನಿಯತ್ತಾಗಿ ಕೆಲಸ ಮಾಡ್ತಾ ಇದ್ದಾರೆ. ರೈತರಿಗೋಸ್ಕರನೇ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಎಲ್ಲ ನಮ್ಮ ನಿರ್ದೇಶಕರು ಅಷ್ಟು, ಎಲ್ಲರೂ ಅಷ್ಟು ರೈತರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ. ಇವತ್ತು ನಾವು ಹೊಸ ಬಿಲ್ಡಿಂಗ್ ಕಟ್ಟೋದಕ್ಕೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ, ಇವಾಗ ಶಿಫ್ಟ್ ಮಾಡಬೇಕು ಈ ಕಡೆ, ಬಿಲ್ಡಿಂಗ್ ಸ್ಟಾರ್ಟ್ ಮಾಡ್ತೀವಿ ನೆಕ್ಸ್ಟ್ ಮಂತಲ್ಲಿ. ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿ ಈ ಕಡೆ ಶಿಫ್ಟ್ ಆಗಿ ನಾವು ಆ ಬಿಲ್ಡಿಂಗನ್ನು ಡೆಮೊಲೇಷನ್ ಮಾಡಿ ಅದನ್ನು ಹೊಸ ಬಿಲ್ಡಿಂಗ್ ಕಟ್ತೀವಿ. ಹೊಸ ಬಿಲ್ಡಿಂಗ್ ಕಟ್ಟಿದ ಮೇಲೆ ನಾವು ಇವಾಗ ಬ್ಯಾಂಕಿಂಗ್ ಸೆಕ್ಟರ್ ಮಾಡಿದ್ದೀವಿ, ಡಿಪಾಸಿಟ್ಸು ಬರ್ತಾ ಇದೆ ನಮಗೆ, ಡಿಪಾಸಿಟ್ಸು ತೊಗೊಳ್ತಾ ಇದ್ದೀವಿ. ಇವತ್ತು ನಾನು 50,000 ರೂಪಾಯಿ ಡಿಪಾಸಿಟ್ ಮಾಡಿ ಬಾಂಡು ತೊಗೊಂಡೆ, ನಮ್ಮ ಸುವರ್ಣನವರು ಕೊಟ್ಟು 50,000 ರೂಪಾಯಿ ಬಾಂಡು ನಾನು ಡಿಪಾಸಿಟ್ ಮಾಡಿ ತೊಗೊಂಡೆ. ಇವತ್ತು ಫಸ್ಟು ಎಲ್ಲ 5,000, 10,000, 20,000 ಮಾಡಿರೋರು ತುಂಬ ಜನ ಇದ್ದಾರೆ, ಮಾಡ್ತಾ ಇದ್ದಾರೆ ಇನ್ನು. ನಾವು ನೆಕ್ಸ್ಟ್ ಇವಾಗ
ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ನಾವು ಲೋನ್ಸ್ ಕೊಡೋದಕ್ಕೆ ಇವಾಗೆಲ್ಲ ಪರ್ಮಿಷನ್ ಯಾರು ಯಾರೆಲ್ಲ ಬಂದಿದ್ರು ಪರ್ಮಿಷನ್ಸ್ ಎಲ್ಲ ತಗೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಾವು ಸೇಮ್ ನೀವು ಏನು ಮಾಡ್ತಾ ಇದ್ರೆ ಟ್ಯಾಕ್ಸ್ ಲೋನ್ ಕೊಡೋದು, ಎಂಪ್ಲಾಯ್ಮೆಂಟ್ ಲೋನ್ ಕೊಡೋದು, ಆಮೇಲೆ ಗೋಲ್ಡ್ ಲೋನ್ ಕೊಡೋದು, ಇಂಥದನ್ನೆಲ್ಲ ನಾವು ಮಾಡೋದಕ್ಕೆ ಎಲ್ಲ ಅಪ್ರೂವಲ್ ಸಿಕ್ಕಿದೆ ನಮಗೆ. ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ತೀವಿ ನಾವು. ನಮಗಿನ್ನ ತುಂಬ ಜನ ನಮಗೆ ಫಿಕ್ಸೆಡ್ ಡಿಪಾಸಿಟ್ ಮಾಡೋಕ್ಕೆ ತುಂಬ ಜನ ಇದ್ದಾರೆ, ನಮಗೆ ಮಾಡೋಕ್ಕೆ ರೆಡಿ ಇದ್ದಾರೆ, ನಮಗೆಲ್ಲ ಮಾಡೋಕ್ಕೆ ರೆಡಿ ಇದ್ದಾರೆ. ಅವ್ರನ್ನೆಲ್ಲ ಫಿಕ್ಸೆಡ್ ಡಿಪಾಸಿಟ್ಸನ್ನು ತೊಗೊಂಡು ಅದ್ರ ಮುಖಾಂತರ ನಾವು ರೈತರಿಗೆ ಸಾಲವನ್ನು ಕೊಟ್ಟು ಟ್ಯಾಕ್ಟರ್ಸು ಇಂಥದನ್ನು ಕೊಟ್ಟು ಬೆಲೆ ಮೇಲೆ ಸಾಲ ಕೊಡೋದು ಈ ಥರದೆಲ್ಲ ಮಾಡುವಂಥ ಕೆಲಸ ಮಾಡಬೇಕಾಗ್ತೀವಿ. ಖಂಡಿತವಾಗ್ಲೂ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಬೆಂಬಲ. ನಾವು ಯಾವತ್ತಿದ್ರೂ ನಾವು ಜನಸೇವೆಗೋಸ್ಕರ ಇರೋದು ಮಾತ್ರ ಅಷ್ಟೇ, ನಾವು ಬೇರೆ ಏನು ಸೇವೆ ಇದೇನಿಲ್ಲ. ನಾವು ಇನ್ನೊಂದು ಜನರಿಂದ ನಾವೇನು ಪಡಿಬೇಕು ಅಂತ ಬಂದಿರೋದಿಲ್ಲ, ನಾವೇನಾದರೂ ನಮ್ಮ ಕೈಲಾದಷ್ಟು ಸೇವೆ ಮಾಡೋಣ ಅಂತ ಬಂದಿದ್ವಿ. ಖಂಡಿತವಾಗ್ಲೂ ಮುಳಬಾಗ್ಲಲ್ಲಿ ಮೊದಲು ಎಮ್ ಎಲ್ ಎ ಇದ್ದೆ, ನಾನೆಲ್ಲರೂ ಸಹಕಾರ ಕೊಟ್ಟಿದ್ದೆ, ಎಲ್ಲ ಮಾಡಿದ್ರೆ ನಾನು ಇಲ್ಲಿ ಏನು ಕೆಲಸ ಮಾಡಿದ್ದೆ, ಜನಗಳಲ್ಲಿ ಏನು ಒಪಿನಿಯನ್ ಇತ್ತು ನನಗೆ, ಅದೇ ನಾನು ಕೋಲಾರಲ್ಲಿ ನಾನು ಇಂಪ್ರೂವ್ಮೆಂಟ್ ಆಗಿದ್ದು ಮಾತ್ರ. ಕೋಲಾರ ಎಲೆಕ್ಷನಲ್ಲಿ ಯಾವುದೂ ನಮಗೆ ದುಡ್ಡು ಕಾಸು ಅದು ಇದು ಏನೂ ನಡೆದಿಲ್ಲ. ಅಲ್ಲಿ ಬರೀ ನಡೆದಿದ್ದು ಒಂದೇ ಒಂದು ಒಳ್ಳೆ ಹುಡುಗ ಮುಳಬಾಗ್ಲಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಇಲ್ಲಿಂದ ಹೇಳಿರೋರೆಲ್ಲರೂ ಏನು ಹೇಳಿದ್ರೆ ಏ ಓಟ್ ಹಾಕ್ರಪ್ಪ ಅದನ್ನು ಅಂತ ಎಲ್ಲ ಹೇಳಿದ್ದಾರೆ. ಅದರಿಂದ ನೀವು ಅವ್ರು ಗೆಲ್ಲಿದ್ದೀವಿ. ಆ ಒಂದು ಏನು ಜನ ನನ್ನ ನಮಗೆ ಕೋಲಾರಲ್ಲಿ ಓಟ್ ಹಾಕಿದ್ದಾರೆ ನನ್ನ ನಮಗೆ, ಆ ಮಾತು ಅವ್ರು ಗೌರವ ಕೊಟ್ಟು ಅದನ್ನು ಗೌರವ